ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತಾನು ಹೇಳ್ಬೋದು. ಪ್ರತಿಯೊಬ್ಬರು ಅವರ ಮನೆ ಇತ್ತಲಿನಲ್ಲಿ ಈ ರೀತಿ ಮಾರುಕಟ್ಟೆಯಲ್ಲಿ ಸಿಗುವಂತಹ ಆಹಾರ ಆರೋಗ್ಯ ಕೊಡಲ್ಲ, ಅದ್ರ ಬದಲು ಅನಾರೋಗ್ಯಕ್ಕೆ ದಾರಿ ಮಾಡಿಕೊಡುತ್ತೆ. ನೀವು ನೋಡ್ಬೋದು ನೆಲದಲ್ಲಿ ಹೀರೆಕಾಯಿ ಬಿಟ್ಟಾಗ ಇಷ್ಟುದ್ದ ಬರಲ್ಲ. ಆಕ್ಚುಲಿ ಇಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ನ ನಾವು ಬಳಸೇ ಇಲ್ಲ, ಬಳಸೋದು ಇಲ್ಲ. ನಮ್ಮದೇ ಗೋಶಾಲೆಯಿಂದ ಬರುವಂತಹ ಹಸುವಿನ ಸಗಣಿ. ನಮ್ಮ ದೇಶೀಯ ತಳಿಗಳಲ್ಲಿ 46 ಜಾತಿ ಇದಾವೆ, 46 ತಳಿ ಇದಾವೆ. ಅಷ್ಟನ್ನೂ ನಾವು ಇಲ್ಲಿ ಸಂರಕ್ಷಣೆ ಮಾಡಿ. ಸೊ ಈಗ ನಾವು ಔಷಧಿ ಸಸ್ಯಗಳ ವನ ನಂತರ ನಾವೀಗ ನಮ್ಮ ಏನು ತರಕಾರಿ ವನಕ್ಕೆ ಬರ್ತಾ ಇದ್ದೀವಿ. ಇದನ್ನು ನಾವು ಪರ್ಮಾಕಲ್ಚರ್ ಬೇಸ್ಡ್, ಪರ್ಮಾಕಲ್ಚರ್ ಅಂದರೆ ನೀವು ನೋಡ್ಬೋದು ಭೂಮಿಯ ಒಂದಡಿ, ಭೂಮಿಗಿಂತ ಒಂದಡಿ ಮೇಲಲ್ಲಿ ಒಂದು ಬೆಡ್ಡನ್ನು ತಯಾರು ಮಾಡ್ತೀವಿ. ಅದು ಮಣ್ಣು, ಗೊಬ್ಬರ ಮತ್ತು ಎಲೆಗಳ ಮಿಶ್ರಣ ಆಗಿರುತ್ತೆ. ಅದರ ಮೇಲೆ ಆ ಬೆಡ್ಡನ್ನು ತಯಾರು ಮಾಡಿ ಅದರಲ್ಲಿ ನಾವು ತರಕಾರಿಗಳನ್ನ ಬೆಳೆಯೋದಕ್ಕೆ ಪರ್ಮಾಕಲ್ಚರ್ ಅಂತ ಹೇಳ್ತೀವಿ. ಇದನ್ನು ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತಲೂ ಹೇಳ್ಬೋದು. ಪ್ರತಿಯೊಬ್ಬರು ಅವರ ಮನೆ ಇತ್ತಲಿನಲ್ಲಿ ಈ ರೀತಿ ಒಂದು ವೆಜಿಟೇಬಲ್ ಗಾರ್ಡನ್ನ ತಯಾರು ಮಾಡ್ಕೊಳ್ಬೋದು. ತಯಾರು ಮಾಡಿಕೊಂಡು ಇಲ್ಲಿ ಬೇಕಾಗಿರುವಂಥ ದಿನನಿತ್ಯ ಮನೇಲಿ ಉಪಯೋಗಿಸೋಂಥ ನಮ್ಮ ತರಕಾರಿಗಳನ್ನ ಅವ್ರ ಮನೆಯಲ್ಲೇ ಬೆಳ್ಕೊಳ್ಬೋದು. ನೀವು ಈಗ ನೋಡ್ಬೋದು ನಾವು ಒಂದು ಮಾದರಿಯಲ್ಲಿ ತಯಾರು ಮಾಡಿದ್ದೇವೆ. ನಮ್ಮ ಹಾಸ್ಪಿಟಲ್ಗೆ ಬರುವಂಥ ಗೆಸ್ಟ್ಗಳಾಗ್ಬೋದು, ಪೇಷಂಟ್ಗಳಾಗ್ಬೋದು, ಅವರಿಗೆಲ್ಲ ಇದ್ರ ಬಗ್ಗೆ ಕಿರು ಮಾಹಿತಿನ ನೀಡ್ತೀವಿ ನಾವು. ನೀವು ಮೇಲಕ್ಕೆ ನೋಡ್ಕೊಬಂದರೆ ನಮ್ಮ ಹೀರೆ ಗಿಡ ಎಷ್ಟು ಸುಂದರವಾಗಿ ಹೀರೆಕಾಯಿಗಳನ್ನ ಬಿಟ್ಟಿದ್ದಾವಂತೆ ನೋಡಿ. ಇದು ತುಂಬ ಸಿಂಪಲ್ಲಾಗಿ ಪ್ರತಿಯೊಂದು ಹಳ್ಳಿನಲ್ಲಿ, ಪ್ರತಿಯೊಂದು ನಗರದಲ್ಲೂ ಮನೆ ಮೇಲೂ ಅವ್ರು ಬೆಳ್ಕೊಳ್ಬೋದು. ಬಟ್ ಯಾರೂ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಕಾರಣ ಏನಂದರೆ ಈಸಿಯಾಗಿ ಎಲ್ಲರಿಗೂ ತಿನ್ನಲಿಕ್ಕೆ ಆಹಾರ ಸಿಗ್ತಾ ಐತೆ ಮಾರುಕಟ್ಟೆನಲ್ಲಿ. ಬಟ್ ಎಲ್ಲರಿಗೂ ಅರ್ಥ ಆಗಬೇಕು, ಮಾರುಕಟ್ಟೆಯಲ್ಲಿ ಸಿಗುವಂಥ ಆಹಾರ ಆರೋಗ್ಯ ಕೊಡಲ್ಲ, ಅದ್ರ ಬದಲು ಅನಾರೋಗ್ಯಕ್ಕೆ ದಾರಿ ಮಾಡಿಕೊಡುತ್ತೆ. ನಾವು ತಿನ್ನೋಂಥ ಆಹಾರ ದಿನನಿತ್ಯ ನಾವೇನು ಬಳಸ್ತೀವಿ ಅದು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿರಬೇಕು ನಮಗೆ. ಅದನ್ನು ಯಾವ ರೀತಿ ಬೆಳೀತಾ ಇದ್ದಾರೆ ಅಂತ ಗೊತ್ತಿರಬೇಕು. ಸೊ ಆವಾಗಷ್ಟೇ ನಮಗೆ ಅದನ್ನು ಬಳಸಬೇಕೋ ಬೇಡೋ ಅನ್ನೋದನ್ನು ತಿಳ್ಕೊಳ್ಬೋದು. ಬಟ್ ಈಗ ಬರೋಂಥ ಆಹಾರ ಕಲುಷಿತ ಆಗಿದೆ, ಸಾಕಷ್ಟು ರಾಸಾಯನಿಕ ಏನು ಅಂಶಗಳಿಂದ ಕೂಡಿರುತ್ತೆ. ಒಂದು ಅದನ್ನು ಬೆಳವಣಿಗೆ ಜಾಸ್ತಿ ಮಾಡಲಿಕ್ಕೆ ರಾಸಾಯನಿಕಗಳನ್ನ ಬಳಸಿರ್ಬೋದು, ಅಥವಾ ಅದರ ಹೀಲ್ಡನ್ನು ಜಾಸ್ತಿ ಮಾಡೋದಕ್ಕೆ ರಾಸಾಯನಿಕಗಳನ್ನ ಬಳಸಿರ್ಬೋದು. ಒಟ್ಟಾರೆ ರಾಸಾಯನದಿಂದ ತುಂಬಿರುವಂಥ ತರಕಾರಿಗಳನ್ನ ನಾವು ತಿಂತಾ ಇದ್ದೀವಿ. ಅದ್ರ ಬದಲಾಗಿ ಮನೆಯಲ್ಲಿ ನಾವು ಈ ರೀತಿ ಏನು ನಾವು ಒಂದು ಬೆಡ್ಡನ್ನು ತಯಾರು ಮಾಡಿ ಅಲ್ಲಿ ನಾವು ತರಕಾರಿನ ಬೆಳೀತಾ ಇದ್ದೀವಲ್ಲ, ಈ ರೀತಿ ಬೆಳೆಯೋದಕ್ಕೆ ಪರ್ಮಾಕಲ್ಚರ್ ಅಂತ ಹೇಳ್ತೀವಿ. ಅದನ್ನು ನಾವು ವೃಕ್ಷ ಆಯುರ್ವೇದ ಬೇಸ್ಡ್, ವೃಕ್ಷ ಆಯುರ್ವೇದ ಅನ್ನೋದು ಆಯುರ್ವೇದದ ಒಂದು ಅಂಗ. ನಾವು ಹೇಗೆ ಆಯುರ್ವೇದ ಮನುಷ್ಯರಿಗೆ ಉಪಯೋಗಿಸ್ತೀವಿ ಅದೇ ಥರ ಆಯುರ್ವೇದನ ಗಿಡಗಳಿಗೆ ಉಪಯೋಗಿಸಿದಾಗ ಅದು ವೃಕ್ಷ ಆಯುರ್ವೇದ ಆಗುತ್ತೆ. ಅಲ್ಲಿ ಅದಕ್ಕೆ ನ್ಯೂಟ್ರಿಷನ್ ಆಗ್ಬೋದು, ಅದಕ್ಕೆ ಕಾಯಿಲೆನ ಕಡಿಮೆ ಮಾಡೋದಾಗ್ಬೋದು, ಮತ್ತು ಗಿಡದ ಬೆಳವಣಿಗೆಗೆ ಸಹಕಾರ ಮಾಡುವಂಥ ಅಂಶಗಳನ್ನ ನೀಡಿ ಅದನ್ನು ಬೆಳೆಸೋದಕ್ಕೆ ವೃಕ್ಷ ಆಯುರ್ವೇದ ಅಂತ ಹೇಳ್ತೀವಿ. ಆ ಬೇಸ್ಡಾಗಿ ನಾವಿಲ್ಲಿ ತರಕಾರಿಗಳನ್ನ ಬೆಳೆಸ್ತಾ ಇದ್ದೀವಿ. ಇದನ್ನು ನಾವು ಇಲ್ಲಿ ಬರೋರಿಗೆ ಮಾಹಿತಿ ನೀಡ್ತೀವಿ. ಸಾಮಾನ್ಯವಾಗಿ ಏನೇನು ತರಕಾರಿಗಳು ಯಾ ಸೊ ಸಾಮಾನ್ಯವಾಗಿ ನಾವು ಎಲ್ಲ ತರಕಾರಿನೂ ಬೆಳಿಬೋದು. ನಾವಿಲ್ಲಿ ಚಪ್ಪರವನ್ನು ಹಾಕಿದ್ದೇವೆ. ಈ ಚಪ್ಪರ ಹಾಕಿರೋದ್ರಿಂದ ಚಪ್ಪರದಲ್ಲಿ ಬೆಳೆಯುವಂಥ ತರಕಾರಿಗಳ ಹೀರೆಕಾಯಿ ಆಗ್ಬೋದು, ಸೋರೆಕಾಯಿ ಆಗ್ಬೋದು, ಪಡವಲ್ಕಾಯಿ ಆಗ್ಬೋದು, ಹಾಗಲಕಾಯಿ ಆಗ್ಬೋದು, ಮತ್ತು ನಮ್ಮ ಏನು ತೊಂಡೆಕಾಯಿ ಆಗ್ಬೋದು. ಈ ಚಪ್ಪರದಲ್ಲಿ ಬೆಳೆಯುವಂಥ ಎಲ್ಲ ತರಕಾರಿಗಳನ್ನ ಈ ಚಪ್ಪರ ಈ ರೀತಿ ಚಪ್ಪರ ಮಾಡಿಬಿಟ್ಟು ಹಾಕಿದಾಗ ಸುಂದರವಾಗೂ ಇರುತ್ತೆ, ಮತ್ತು ಸಾಕಷ್ಟು ತರಕಾರಿನೂ ನಾವು ಪಡ್ಕೊಳ್ಬೋದು. ನೀವು ನೋಡ್ಬೋದು ನೆಲದಲ್ಲಿ ಹೀರೆಕಾಯಿ ಬಿಟ್ಟಾಗ ಇಷ್ಟುದ್ದ ಬರಲ್ಲ ಆ್ಯಕ್ಚುಲಿ. ಅದೇ ಚಪ್ಪರದಲ್ಲಿ ಬಿಟ್ಟಾಗ ನೋಡಿ ಎಷ್ಟು ಲೆಂತಿಯಾಗಿ, ಬಿಕಾಸ್ ದ ವೆಯ್ಟ್ ಏನು ತೂಕ ಅಂತ ಹೇಳ್ತಿರಲ್ಲ ಅದು ಪುಲ್ ಮಾಡಿ ಮಾಡಿ ಕಾಯಿ ಉದ್ದ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಚಪ್ಪರದಲ್ಲಿ ನಾವು ಇಷ್ಟು ಬೆಳಿಬೋದು. ಅದ್ರ ಜೊತೆಗೆ ಚಪ್ಪರದ ಬದನೆಕಾಯಿ ಅಂತ ಏನು ಹೇಳ್ತೀವಿ ಸೋಸೆಕಾಯಿ, ಅದನ್ನು ಬೆಳಿಬೋದು. ಅದನ್ನು ಬಿಟ್ಟು ಬೆಳೆದ ತರಕಾರಿಗಳನ್ನ ಇಲ್ಲಿ ಬರುವಂಥ ರೋಗಿಗಳಿಗೆ ನೀವು ಅಡುಗೆ ಮಾಡಿಕೊಡುವಂಥ? ಎಸ್, ನಾವಿಲ್ಲಿ ಏನು ಬೆಳೀತಾ ಇದ್ದೀವಿ ನಮ್ಮ ತರಕಾರಿ ವನದಲ್ಲಿ, ಇಲ್ಲಿ ಬೆಳೆಯುವಂಥ ತರಕಾರಿಗಳನ್ನ ನಾವು ಇಲ್ಲಿ ನಮ್ಮ ಬರುವಂಥ ಪೇಷೆಂಟ್ಗಳಿಗೆ ರೋಗಿಗಳಿಗೆ ಉಪಯೋಗಿಸ್ತೀವಿ. ಅದರಿಂದನೇ ಆಹಾರ ಮಾಡಿ ನಾವು ಅವರಿಗೆ ಬಡಿಸೋದು. ಹಾಗಾಗಿ ಅವರ ಆರೋಗ್ಯ ಸುಧಾರಣೆ ಆಗಲಿಕ್ಕೆ ಇದು ಸಹಾಯ ನೀಡುತ್ತೆ. ಯಾವುದೇ ರೀತಿ ಕೆಮಿಕಲ್ ಇಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ನ ನಾವು ಬಳಸೇ ಇಲ್ಲ, ಬಳಸೋದು ಇಲ್ಲ. ನಮ್ಮದೇ ಗೋಶಾಲೆಯಿಂದ ಬರುವಂಥ ಹಸುವಿನ ಸಗಣಿ, ನಮ್ಮದೇ ಏನು ಗಿಡಗಳಿಂದ ಬರುವಂಥ ಎಲೆ, ಮತ್ತು ನಮ್ಮದೇ ಜಾಗದಲ್ಲಿರುವಂಥ ಮಣ್ಣು, ಇದನ್ನು ಮಿಶ್ರಣ ಮಾಡಿ ನಾವು ಇದನ್ನು ಬೆಡ್ಡನ್ನು ತಯಾರು ಮಾಡಿದ್ದೇವೆ. ಆ ಬೆಡ್ಡಿಂದ ಬೆಳೆದಿರೋ ತರಕಾರಿನ ನಾವಿಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ನಮ್ಮ ಪೇಷೆಂಟ್ಗಳಿಗೆ ಆಹಾರವಾಗಿ ಉಪಯೋಗಿಸ್ತೇವೆ. ಅಂದರೆ ಇಲ್ಲಿ ಆಯುರ್ವೇದಿಕ್ ಆಸ್ಪತ್ರೆ ಆಗಿದ್ರೂ ಸಹ ಇಲ್ಲಿ ಗೋಶಾಲೆ ಇದೆ? ಹೌದು, ನಾವು ಆಯುರ್ವೇದ ಆಸ್ಪತ್ರೆ ಬರೀ ಆಯುರ್ವೇದ ಮನುಷ್ಯರಿಗೆ ಹೇಳಿದ್ರೆ ಸಾಲಲ್ಲ, ಆಯುರ್ವೇದ ಪ್ರಾಣಿಗಳಿಗೂ ಹೇಳಬೇಕಲ್ವಾ. ಹಾಗಾಗಿ ನಾವಿಲ್ಲೊಂದು ಗೋಶಾಲೆ ಇಟ್ಕೊಂಡಿದ್ದೀವಿ. ಆ ಗೋಶಾಲೆಯಲ್ಲಿ ನಮ್ಮಲ್ಲಿ ಈಗ ಸದ್ಯಕ್ಕೆ 12 ಹಸುಗಳಿದೆ. 12ರಲ್ಲಿ 4 ಜಾತಿಯ ಹಸುಗಳಿದೆ, ಒಂದು HF ಆಲ್ಶಿಯನ್ ಫ್ರಿಷಿಯನ್, ಇನ್ನೊಂದು ಜೆರ್ಸಿ, ಇನ್ನೊಂದು ಹಳ್ಳಿಕರ್, ಮತ್ತು ಇನ್ನೊಂದು ನಮ್ಮ ಗಿರ್. 2 ಭಾರತ ದೇಶೀಯ ತಳಿಗಳಿದೆ, ಇನ್ನೆರಡು ಬೇರೆ ದೇಶದಿಂದ ಬಂದಿರೋ ತಳಿಗಳಿದೆ. ಯಾಕೆ ಎಲ್ಲ ಇಟ್ಕೊಂಡಿದ್ದೀವಿ ಅಂದರೆ ಬರೋ ಜನಗಳಿಗೆ ಮಾಹಿತಿ ನೀಡಲಿಕ್ಕೆ, ಅವರಿಗೆ ತೋರಿಸ್ಲಿಕ್ಕೆ, ಈ ತಳಿ ಅಂದರೆ ಹಿಂಗಿರುತ್ತೆ, ಈ ತಳಿ ಅಂದರೆ ಹಿಂಗಿರುತ್ತೆ, ಮತ್ತು ಈ ತಳಿಯಿಂದ ಬಂದ ಹಾಲು ಈ ಥರ
ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ. ಮತ್ತು ಈ ಹಾಲನ್ನು ಕುಡಿದಾಗ ಇಷ್ಟು ಬದಲಾವಣೆ ಆಗತ್ತೆ ಅಂತ ಹೇಳಲಿಕ್ಕೆ ನಾವು ಎಲ್ಲ ಜಾತಿಯ ಅಥವಾ ಎಲ್ಲ ದೇಶೀಯ ತಳಿಗಳನ್ನ ಇಟ್ಕೊಳ್ಳೋದಕ್ಕೆ ನಾವು ಗೋಶಾಲೆಯನ್ನು ಕಟ್ಟಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಈಗೇನು 4 ತಳಿ ಅಂತ ಹೇಳಿದ್ವಲ್ಲ, ಅದೇ ರೀತಿ ನಮ್ಮ ದೇಶೀಯ ತಳಿಗಳಲ್ಲಿ 46 ಜಾತಿ ಇದ್ದಾವೆ, 46 ತಳಿ ಇದ್ದಾವೆ. ಅಷ್ಟನ್ನು ನಾವಿಲ್ಲಿ ಸಂರಕ್ಷಣೆ ಮಾಡಿ ಮತ್ತು ಅಷ್ಟನ್ನು ನಾವು ಇಲ್ಲಿ ಕಾಪಾಡಿಕೊಂಡು ಅದ್ರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ನಾವು ತಯಾರಾಗ್ತಾ ಇದ್ದೇವೆ.